ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗುರುದೇವ ಐ ಎ ಎಸ್ ಕೆ ಎಸ್ ಅಕಾಡೆಮಿ ಧಾರವಾಡಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಎಲ್. ಸ್ನೇಹಿತರೆ, ಇಂದಿನ ದಿನ ನಿಮಗೆ ಪಿ ಎಸ್ ಐ ಯಶಸ್ಸಿನ ಸೂತ್ರದಡಿಯಲ್ಲಿ ಪಿ ಎಸ್ ಐ ಪ್ರಿಸೈಸ್ ರೈಟಿಂಗ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸರಿಯ 300 ಪಿ ಎಸ್ ಐಯಲ್ಲಿ ನಾನು ರಾಜ್ಯಕ್ಕೆ 65ನೇ ರ್ಯಾಂಕ್ನೊಂದಿಗೆ ಸೆಲೆಕ್ಷನ್ ಕೂಡ ಆಗಿದ್ದೇನೆ. ಸೊ ಈ ವಿಷಯವನ್ನು ಹಲವಾರು ಅಕಾಡೆಮಿಗಳಲ್ಲಿ ಬೋಧಿಸೋದ್ರಿಂದ ಇವತ್ತು ಗುರುದೇವ ಐ ಎ ಎಸ್ ಕೆ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಇದರ ಕುರಿತಾಗಿ ಸ್ಥೂಲವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಗುರುದೇವ ಐ ಎ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಗುರುದೇವ ಅಕಾಡೆಮಿ ಐ ಎ ಎಸ್ ಕೆ ಎಸ್ ಅಕಾಡೆಮಿ ಆ್ಯಪನ್ನು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಟೆಲಿಗ್ರಾಮ್ ಚಾನಲ್ ಆಗಿರ್ಬೋದು, ಇನ್ಸ್ಟಾ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೀವಿ. ಇನ್ನೂ ಯಾರಾದರೂ ಕೂಡ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ ಹಲವಾರು ರೀತಿಯ ಅಪ್ಡೇಟ್ಗಳನ್ನು ಇಲ್ಲಿ ಪಡ್ಕೊಳ್ತಾ ಹೋಗ್ತೀರ. ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಆಮೇಲೆ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟ ಹಾಗೆ, ಟೆಸ್ಟ್ ಸೀರೀಸಿಗೆ ಸಂಬಂಧಪಟ್ಟ ಹಾಗೆ ಕ್ಲಾಸ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸೊ ಇದನ್ನು ನೀವು ಇಲ್ಲಿ ಪಡ್ಕೊಳ್ತಾ ಹೋಗ್ಬೋದು. ಸ್ನೇಹಿತರೆ, ನಾನೀಗ ಆಲ್ರೆಡಿ ನಿಮಗೆ ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟ ಹಾಗೆ, ಎಸ್ಸೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡಿದ್ದೇನೆ. ಪೇಪರ್ ಒನ್ನರ ಬಗ್ಗೆ ಪೂರ್ಣವಾದಂಥ ಮಾಹಿತಿಯನ್ನು ನೀಡೋದಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಸೊ ನಿಮಗಿಲ್ಲ ಆಲ್ರೆಡಿ ಹೇಳಿರೋ ಹಾಗೆ ಪ್ರಬಂಧಗಳು 20 ಅಂಕಗಳಿಗೆ ಇರ್ತವೆ, ಭಾಷಾಂತರ 20 ಅಂಕಗಳಿಗಿರುತ್ತೆ, 10 ಅಂಕಗಳಿಗೆ ಪ್ರಿಸೈಸ್ ಎಸ್ಸೆ ಏನು ಸಾರಾಂಶ ಬರಹ ಪ್ರಿಸೈಸ್ ರೈಟಿಂಗ್ ಇರುತ್ತೆ 10 ಅಂಕಗಳಿಗೆ. ಈ 10 ಅಂಕಗಳಲ್ಲಿ ಗುಡ್ ಸ್ಕೋರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಇವತ್ತು ಮಾತಾಡ್ತಾ ಹೋಗ್ತೇನೆ. ಟೋಟಲ್ ಇದು 50 ಅಂಕಗಳ ಪೇಪರ್, ಸೆಕೆಂಡ್ ಪೇಪರು 150 ಅಂಕಗಳಿಗಿರುತ್ತೆ, 100 ಕ್ವಶನ್ಸ್ಗಳಿರ್ತವೆ. ಒಂದು ಕ್ವಶನ್ ಸರಿ ಆಯ್ತು ಅಂದರೆ 1.5 ಅಂಕಗಳಿರ್ತವೆ ಅಂತೇಳಿ ನಾವು ಗಮನಿಸ್ತಾ ಹೋಗ್ತೇವೆ. ಸೊ ಇದು 50 ಅಂಕಗಳಿಗಿರ್ತಕ್ಕಂಥ ಪೇಪರ್ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾದರೆ ಸಾರಾಂಶ ಅಂದರೆ ಏನು, ಒಂದು ಪ್ರಿಸೈಸ್ ಅಂದರೆ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಯಾವುದೇ ಒಂದು ಪಠ್ಯವನ್ನು ಕೊಟ್ಟಿರ್ತಕ್ಕಂಥ ಒಂದು ಪಠ್ಯವನ್ನು ಸಂಕ್ಷಿಪ್ತಗೊಳಿಸಿ ಅರ್ಥ ಕೆಡದಂತೆ, ಭಾವಾರ್ಥಕ್ಕೆ ಧಕ್ಕೆಯಾಗದಂತೆ ನಿರೂಪಿಸುವುದನ್ನೇ ನಾವು ಸಾರಾಂಶ ಬರವಣಿಗೆ ಅಂತೇಳಿ ಕರಿತೀವಿ. ಈ ಒಂದು ಪಠ್ಯವನ್ನು ಕೊಟ್ಟಿರ್ತಾರೆ, ಅದನ್ನು ಅರ್ಥ ಕೆಡಬಾರ್ದು, ಅದರದ್ದು ಅರ್ಥ ಕೆಡಬಾರ್ದು. ಮತ್ತು ಅದನ್ನು ಸಂಕ್ಷಿಪ್ತವಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ನಿರೂಪಿಸಬೇಕು. ಅರ್ಥ ಕೆಡದಂತೆ, ಮೂಲಾರ್ಥಕ್ಕೆ ಭಾವಾರ್ಥಕ್ಕೆ ಧಕ್ಕೆ ಆಗದಂತೆ ಬರೆಯೋದನ್ನೇ ನಾವು ಸಾರಾಂಶ ಅಂತ ಹೇಳಿ ಕರಿತೀವಿ. ಸಾರಾಂಶ ಅಂತ ಅಂದರೆ ಕೊಟ್ಟಿರುವಂತಹ ಪಠ್ಯದಲ್ಲಿ ಏನು ಒಂದಿಷ್ಟು ಪದಗಳನ್ನು ತೆಗೆದು ಹಾಕೋದಲ್ಲ, ಅದರ ಅರ್ಥ ಕೆಡದಂತೆ. ತುಂಬ ಜನ ಹಾಗೆ ಮಾಡ್ತಿರೋದು ಸಾರಾಂಶ ಬರವಣಿಗೆಯಲ್ಲಿ, ಅರ್ಥ ಕೆಡದಂತೆ ಚೆನ್ನಾಗಿ ಅದನ್ನು ಓದ್ಕೊಂಡು ಅದರ ಅರ್ಥ ಏನು, ಭಾವಾರ್ಥ ಏನು, ಅದರ ಫ್ಲಾಟ್ ಏನು, ಅದನ್ನು ಅರ್ಥ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಕ್ಲೀನಾಗಿ ತಿಳ್ಕೊಂಡಿರಿ, ಸಾರಾಂಶದ ಬಗ್ಗೆ ಕ್ಲಿಯರಾಗಿ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. 10 ಅಂಕಗಳಿಗಿದೆ, 20-30 ನಿಮಿಷದೊಳಗೇ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸಾರಾಂಶ ಬರವಣಿಗೆಯನ್ನು ಬರಿಬೇಕಾಗುತ್ತೆ. ಕೊನೆಯ 9 ಮತ್ತು 10ನೇ ಪುಟಗಳಲ್ಲಿ ನಿಮಗೆ ಈ ಥರ ಚೌಕಗಳನ್ನು ನೀಡಿರ್ತಾರೆ. 9 ಮತ್ತು 10ನೇ ಪುಟಗಳಲ್ಲಿ ಒಂದೊಂದು ಚೌಕದಲ್ಲಿ ಒಂದೊಂದು ಪದಗಳನ್ನು ನೀವು ಬರಿತಾ ಹೋಗಬೇಕಾಗುತ್ತೆ. ಮತ್ತೆ ಸೇರ್ಸಿ ಬರೆಯೋದಲ್ಲ, ಒಂದೊಂದು ಚೌಕದಲ್ಲಿ ಒಂದೊಂದು ಪದಗಳನ್ನು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಬರಿತಾ ಹೋಗಬೇಕಾಗುತ್ತೆ. ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ. 9 ಮತ್ತು 10ನೇ ಪುಟದಲ್ಲಿ ಏನು ಚೌಕಗಳನ್ನು ನೀಡಿರ್ತಾರೆ, ಈ ಚೌಕಗಳನ್ನು ಸಾರಾಂಶ ಬರವಣಿಗೆಗಾಗಿನೇ ನೀಡಿರ್ತಾರೆ, ಕ್ಲಿಯರಾಗಿ ಗೊತ್ತಿರಲಿ. ಸೊ ಹಾಗಾದರೆ ಮಹತ್ವದ ಅಂಶಗಳು ಯಾವ್ಯಾವು, ನಾವು ನೆನಪಿಟ್ಕೊಳ್ಬೇಕಾದಂಥ ಮಹತ್ವದ ಅಂಶಗಳು ಸಾರಾಂಶ ಬರವಣಿಗೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಅಂಶಗಳು ಅಂತ ಅಂದಾಗ, ನೆನಪಿರಲಿ, ಸಾರಾಂಶ ಬರವಣಿಗೆ ಕನ್ನಡದಲ್ಲಿಯೇ ಇರುತ್ತದೆ. ದ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಸಾರಾಂಶ ಬರವಣಿಗೆ ಅಂತಕ್ಕಂಥದ್ದು ಕನ್ನಡದಲ್ಲೇ ಕೊಟ್ಟಿರ್ತಾನೆ, ಇಂಗ್ಲೀಷ್ನಲ್ಲಿ ಇರೋದಿಲ್ಲ. ಇದು ಕನ್ನಡದಲ್ಲೇ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸಾರಾಂಶ ಬರವಣಿಗೆ ಮಾಡಬೇಕಾಗುತ್ತೆ. ಎಸ್ಸೆ ವಿತ್ ಪ್ರಿಸೈಸ್ ಎರಡನ್ನೂ ಒಂದೇ ಸರಿಗೆ ನಾವು ರೆಡಿ ಆಗ್ಬೋದು, ಎಸ್ಸೆಗೆ ಮತ್ತು ಪ್ರಿಸೈಸಿಗೆ ಒಂದೇ ಸರಿಗೆ ರೆಡಿ ಆಗ್ಬೋದು, ಕನ್ನಡದಲ್ಲೇ ಇರುತ್ತೆ. ಅದಕ್ಕೋಸ್ಕರನೇ ಎಸ್ಸೆನ ಕನ್ನಡದಲ್ಲಿ ಬರೆದ್ರೆ ಬೆಸ್ಟ್, ಇಂಗ್ಲೀಷ್ನಲ್ಲೂ ಸ್ಕೋರ್ ಆಗುತ್ತೆ, ಅದರಲ್ಲೇನು ಇದಿಲ್ಲ. ಎಸ್ಸೆನ ಕನ್ನಡದಲ್ಲಿ ಬರೆದ್ರೆ ಅಂತಂದರೆ ಚೆನ್ನಾಗಿ ಎಸ್ಸೆ ಮತ್ತು ಪ್ರಿಸೈಸನ್ನು ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟು, ಕೊಟ್ಟಿರುವ ಪ್ಯಾರವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಅದನ್ನು ಅರ್ಥವನ್ನು ಮನನ ಮಾಡ್ಕೋಬೇಕು. ಏನು ಹೇಳಿದ್ದಾರೆ ಈ ಪ್ಯಾರಾದೊಳಗೆ, ಈ ಒಂದು ಏನೋ ಕೊಟ್ಟಿರ್ತಕ್ಕಂತಹ ಎಸ್ಸೆ ಏನೋ ಸಾರಾಂಶ ಬರೆಯೋದಕ್ಕೆ ಏನೋ ಒಂದು ಪೇಜನ್ನು ಕೊಟ್ಟಿರ್ತಾರೆ, ಅದರೊಳಗೆ ಏನು ಹೇಳಿದ್ದಾರೆ ನಮಗೆ ಅರ್ಥ ಆಗಬೇಕು, ಅದರ ಪೂರ್ಣ ಭಾವಾರ್ಥವನ್ನು ಅರ್ಥ ಮಾಡ್ಕೋಬೇಕು. ಒಂದು ಸರಿ ಓದಿದಾಗ ಅರ್ಥ ಆಗಲ್ಲ, ಎರಡನೇ ಸರಿ ಓದಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದಕ್ಕೆ 2 ಟೈಮ್ಸ್ ಆದರೂ ಅದನ್ನು ನಾವೇನು ಮಾಡಬೇಕು, ರೀಡ್ ಮಾಡಬೇಕು. ಮತ್ತು ಶೀರ್ಷಿಕೆಗಾಗಿ ಜಾಗವನ್ನು ಕೊಟ್ಟಿರ್ತಾರೆ, ಕೊಟ್ಟಿರ್ತಕ್ಕಂಥ ಜಾಗದಲ್ಲೇ ಕಡ್ಡಾಯವಾಗಿ ವಿಷಯೋಚಿತವಾಗಿ ಶೀರ್ಷಿಕೆಯನ್ನು ನೀಡಬೇಕು. ಒಂದು 5 ಮಾರ್ಕ್ಸ್ ಇದಕ್ಕೆ ಇಟ್ಟಿರ್ತಾರೆ ಸ್ನೇಹಿತರೆ. ನೀವು ಪ್ಯೂರ್ ಆದಂಥ 3-4 ಪದಗಳಲ್ಲಿ, ಸಾಲುಗಳಲ್ಲ, ಪದಗಳಲ್ಲಿ ನೀವು ಏನು ಮಾಡಬೇಕಂದ್ರೆ ಶೀರ್ಷಿಕೆಯನ್ನು ಕೊಡಬೇಕಾಗುತ್ತೆ. 3-4 ಬೆಟರ್, ಲಾಸ್ಟ್ ಅಂದರೆ 5, ಜಾಸ್ತಿ ಪದಗಳನ್ನು ಬಳಸಬಾರ್ದು, ಶೀರ್ಷಿಕೆಯನ್ನು ಕೊಡಬೇಕಾಗುತ್ತೆ. ಅಂದರೆ ಆ ಒಂದು ಕೊಟ್ಟಿರ್ತಕ್ಕಂತಹ ಪ್ಯಾರ ಯಾವುದಕ್ಕೆ ಸಂಬಂಧಿಸಿದೆ, ಸಾರಾಂಶದ ಒಂದು ಪ್ಯಾರ ಏನಿರುತ್ತೆ, ಸಾರಾಂಶ ಬರವಣಿಗೆ ಕೊಟ್ಟಿರ್ತಕ್ಕಂಥ ವಿಷಯ ಯಾವುದಕ್ಕೆ ಸಂಬಂಧಿಸಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬ್ಯೂಟಿಫುಲ್ ಆದಂಥ ಏನು ಮಾಡಬೇಕಾಗುತ್ತೆ ಅಂದರೆ ಶೀರ್ಷಿಕೆಯನ್ನು ಕೊಡಬೇಕಾಗುತ್ತೆ. ನೋಡಿರಿ, ಸಿಂಪಲ್ಲಾಗಿ ಸುಮಾರು 600 ಪದಗಳ ಒಂದು ವಿಷಯ ವಸ್ತುವನ್ನು ನೀಡಿದ್ದಾರೆ ಅಂದರೆ ಅದನ್ನು 1/3 ಮಾಡೋಕ್ಕೆ ಹೇಳಿರ್ತಾರೆ. ನಿಮಗೆ 1/3 ಮಾಡಿ ಅಂತ ಹೇಳಿರ್ತಾರೆ. 600 ಪದಗಳಿಂದ ಅದನ್ನು 200 ಪದಗಳಿಗೆ ಇಳಿಸಬೇಕಾಗುತ್ತೆ.
ಸಿಂಪಲ್ ಆಗಿ ಅದನ್ನು 200 ಪದಗಳಿಗೆ 150 ಪದಗಳದ್ದು ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು 50 ಪದಗಳಿಗೆ ನೀವು ಏನು ಮಾಡಬೇಕಾಗುತ್ತೆ ಇಳಿಸ್ಬೇಕಾಗುತ್ತೆ. ಅಲ್ಲಿ ಅಷ್ಟೇ ಆ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ ಅವ್ರು, ನಿಮಗೆ ಮಾಡೋಕ್ಕಾಗಿನೇ ಅದಕ್ಕೆ ಸರಿ ಹೊಂದುವಂಥ ಬಾಕ್ಸ್ಗಳನ್ನು ಇನ್ನೂ ಜಾಸ್ತಿ ಬಾಕ್ಸ್ಗಳನ್ನು ಕೊಟ್ಟಿರ್ತಾರೆ. ಸೊ ಬಿ ಕೇರ್ಫುಲ್ ಮಾಡುವಾಗ ಅಂತಂದರೆ 1/3 ಮಾಡಿ, ಮೂರನೇ ಒಂದು ಅಂತ ಹೇಳಿ ಕರಿತೀವಿ. ಕೊಟ್ಟಿರ್ತಕ್ಕ ಎಣಿಸ್ಬೇಕು ಅಂದರೆ ಒಂದು ಕಣ್ಣಲ್ಲೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ಬೇಕು ಎಷ್ಟು ಪದಗಳು ಕೂರ್ತವೆ, ಎಷ್ಟು ಪದಗಳಿದ್ದಾವೆ ಅಂಥೇಳಿ. ಅಷ್ಟೇ ಪದಗಳನ್ನಷ್ಟೇ ಸಂಕ್ಷಿಪ್ತಗೊಳಿಸಿ ಬರಿಬೇಕು ಅಂತಕ್ಕಂಥದ್ದು ಅಂದರೆ ಏನೋ 200 ಪದಗಳಲ್ಲಿ ಅದನ್ನು ಬರಿಬೇಕಾಗುತ್ತೆ. ಕಮ್ಮಿ ಇರುತ್ತೆ, ಇಷ್ಟಿರೋದಿಲ್ಲ, ಕಮ್ಮಿ ಇರುತ್ತೆ. ಒಂಚೂರು ನೋಡಿಕೊಂಡು ಮಾಡಬೇಕಾಗುತ್ತೆ ಎಷ್ಟು ಪದಗಳಿದ್ದಾವೆ ಅಂತಕ್ಕಂಥದ್ದು. ಮತ್ತು ಕೊಟ್ಟಿರುವಂಥ ಚೌಕಗಳಲ್ಲಿ ಏನು ಮಾಡಬೇಕು ಅಂತಂದರೆ ತಿದ್ದುಪಡಿ ಮಾಡ್ದಂಗೆ ಕೊಟ್ಟಿರ್ತಕ್ಕಂಥ ಚೌಕಗಳಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ನಿರೂಪಿಸಬೇಕಾಗತ್ತೆ. ಚೌಕಗಳನ್ನು ಕೊಟ್ಟಿರ್ತಾರೆ, ಇಲ್ಲೊಂದು ಒಂದೊಂದೇ ಪದಗಳನ್ನು ತಿದ್ದುಪಡಿ ಮಾಡ್ದಂಗೆ ಏನು ಮಾಡಬೇಕಾಗುತ್ತೆ ಅಂದರೆ ಸಂಕ್ಷಿಪ್ತಗೊಳಿಸಿ ಬರಿಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಹಾಗಾದರೆ ಹೇಗೆ ಸಂಕ್ಷಿಪ್ತಗೊಳಿಸ್ಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೊಂದಿಷ್ಟು ಟ್ರಿಕ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಹೇಗೆ ನಾವು ಸಂಕ್ಷಿಪ್ತ ಮಾಡ್ಬೋದು ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಪ್ರಾಕ್ಟೀಸ್ ಮಾಡಿ ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನು ತಲೆಯಲ್ಲಿ, ಒಳ್ಳೊಳ್ಳೆ ಪದಗಳನ್ನು ತಲೆಯಲ್ಲಿ ಕೂರಿಸ್ಕೋಬೇಕು. ನೋಡಿ, ಎರಡು ಸ್ವತಂತ್ರ ಪದಗಳನ್ನು ಸಂಧಿಕಾರಿ ನಡೆಸಿ ಒಂದಾಗಿ ಪರಿವರ್ತಿಸುವಂಥ ಸ್ಕಿಲ್ ನಮಗೆ ಗೊತ್ತಿರಬೇಕು. ನೋಡಿ, ಸಿಂಪಲಾಗಿ ಹಲವಾರು ವಿಭಾಗಗಳಿರುತ್ತವೆ ಅಂತ ಹೇಳಿ ಬರೆದಿದ್ದೀನಿ. ಒಂದು ಪದ, ಎರಡು ಪದ, ಎರಡು ಪದಗಳಿದ್ದಾವೆ. ಮೂರು ಪದಗಳಲ್ಲಿ ಇರತಕ್ಕಂಥದ್ದನ್ನು ಎರಡು ಪದಗಳಿಗೆ ಬರೆದಿದ್ದೀವಿ. ಹಲವಾರು ವಿಭಾಗಗಳಿರುತ್ತವೆ, ಸಂಧಿಕಾರ್ಯ ಮಾಡಿ ಏನು ಮಾಡಿದ್ದೀವಿ ಅಂತಂದರೆ ಇವೆರಡನ್ನು ಕೂಡಿಸಿದ್ದೀವಿ. ಸೊ ಸಂಧಿಕಾರ್ಯ ಮಾಡುವಂಥ ಪ್ರಕ್ರಿಯೆ ನಮಗೆ ಗೊತ್ತಿರಬೇಕು. ಸಂಧಿಕಾರ್ಯ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವಿಭಾಗಗಳಿರುತ್ತವೆ, ಇದೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೇಗೆ ಮಾಡೋದು ಅಂತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತೆ ಅಂದರೆ ಪ್ರಾಕ್ಟೀಸ್ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ ಹೇಗೆ ಮಾಡಬೇಕು ಅಂತಕ್ಕಂಥ, ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು, ಸಾಮಾನ್ಯ ವಾಕ್ಯಗಳನ್ನು ಸಂಯುಕ್ತ ವಾಕ್ಯಗಳನ್ನಾಗಿ ಪರಿವರ್ತಿಸೋದು. ಈಗ ಏನು ಹೇಳಿದ್ನಲ್ಲ, ಸಾಮಾನ್ಯ ವಾಕ್ಯಗಳನ್ನು ಸಂಯುಕ್ತ ವಾಕ್ಯಗಳು ಅಂದರೆ ಅವುಗಳನ್ನು ಕೂಡಿಸಿ ಬರೆಯೋದು. ಇಲ್ಲಿ ನೋಡಿ, ನಮ್ಮ 20ನೆಯ ಶತಮಾನದ ಹಿರಿಕರು ತಮ್ಮನ್ನು ಪೋಷಿಸಿಕೊಳ್ಳಲು ಜನಪದ ಸಾಹಿತ್ಯದ ಕಡೆಗೆ ಕೈ ಚಾಚಿದರು. ಇದರಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಬಯಸಿದರು ಅಂತ ಹೇಳಿದೆ. ಅದನ್ನು ನೋಡಿ, 20ನೆಯ ಶತಮಾನದ ಜನರು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಬಯಸಿದರು ಅಂತ ಹೇಳಿ ನಾವೇನು ಮಾಡಿದ್ವಿ, ಸಂಯುಕ್ತ ವಾಕ್ಯವನ್ನು ಮಾಡಿ ಏನು ಮಾಡಿದ್ವಿ, ಏನು ಪ್ರಿಸೈಸನ್ನು ಮಾಡಿದ್ವಿ. ಇದು ತುಂಬ ಇಂಪಾರ್ಟೆಂಟ್. ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಇದರ ಅರ್ಥ ಕೆಡದಂತೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಅದನ್ನು ಪ್ರಿಸೈಸನ್ನು ಮಾಡ್ತೀವಿ ಅಂತಕ್ಕಂಥದ್ದು. ನೋಡಿರಿ, ಅನಗತ್ಯ ಪದಗಳು ಮತ್ತು ವಾಕ್ಯಗಳನ್ನು ಫಸ್ಟ್ ಗುರುತಿಸ್ಕೋಬೇಕು. ಅವನ್ನು ತೆಗೆದುಹಾಕಿ ಚಿಹ್ನೆಗಳನ್ನು ಬಳಸ್ಕೊಂಡು ಆ ಪದಗಳನ್ನು ಸ್ಪಷ್ಟವಾಗಿ ವಾಕ್ಯಗಳನ್ನು ಏನು ಮಾಡಬೇಕು ಅಂದರೆ ಸಂಕ್ಷಿಪ್ತಗೊಳಿಸ್ಬೇಕು ಅಂತಕ್ಕಂಥದ್ದು. ಅನಗತ್ಯ ಪದಗಳು ಯಾವ್ಯಾವ ಅನಗತ್ಯ ಇರ್ತವೆ, ನಿಮಗೆ ಪ್ರಸೈಜ್ ಕೊಟ್ಟಿರ್ತಕ್ಕಂಥ ವಿಷಯದಲ್ಲಿ ಯಾವ್ಯಾವ ಅನಗತ್ಯ ಪದಗಳಿದ್ದಾವೆ, ಯಾವ್ಯಾವನ್ನು ತೆಗಿಬೇಕು ಅಂತೇಳಿ ಗುರುತಿಸ್ಕೋಬೇಕು. ಎರಡು ಸಾರಿ ಓದಿ ಇದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮದೇ ಪದಗಳು ಮತ್ತು ವಾಕ್ಯಗಳಲ್ಲಿ ಏನು ಮಾಡಬೇಕಂದ್ರೆ ಪಠ್ಯವನ್ನು ನಾನು ಹೇಗೆ ಸಂಕ್ಷಿಪ್ತಗೊಳಿಸ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದಕ್ಕೆಲ್ಲ ಏನು ಅಂತಂದರೆ, ಒಳ್ಳೊಳ್ಳೆ ಆರ್ಟಿಕಲ್ ಬಂದಿರ್ತವೆ ಪೇಪರ್ಗಳೊಳಗೆ, ಅವುಗಳನ್ನು ನಾವು ಏನು ಮಾಡಬೇಕು ಅಂತಂದರೆ ಪ್ರಾಕ್ಟೀಸ್ ಮಾಡಿದಾಗ ಈ ಥರದ ಸ್ಕಿಲ್ಗಳು ನಮಗೆ ಬರ್ತಾ ಹೋಗ್ತವೆ. ನೆಕ್ಸ್ಟು, ಅನವಶ್ಯಕ ಪದಗಳು. ಅವಶ್ಯಕ ಪದಗಳನ್ನು ಮಾತ್ರ ಬಳಸಿ, ಅನವಶ್ಯಕ ಅಂದರೆ ಅ ಆ ಈ ಅದು ಇದು ಇಷ್ಟೇ ಅಷ್ಟೇ ಇಂದಿಂದ ಇಂದ ಹೀಗೆ ಹಾಗೆ ಇಂಥ ಸಣ್ಣ ಸಣ್ಣ ಪದಗಳನ್ನು ಬಳಸೋಕ್ಕೆ ಹೋಗಬೇಡಿ. ಅಂದ ಹಾಗೆ, ಅಂದ ಹಾಗೆ ನೋಡಿ, ಎರಡು ಪದಗಳು ಬಂದುಬಿಡ್ತವೆ ಇಲ್ಲಿ, ಎರಡು ಪದಗಳು ಬಂದುಬಿಡ್ತವೆ. ಹೀಗೆ ಕೂಡಿಸಿ ಬರೆಯುವಂಥ ಅಥವಾ ಸಣ್ಣ ಪದಗಳನ್ನು ಕೂಡಿಸಿ ಬರೆದು ಸಂಧಿಕಾರ್ಯ ಮಾಡುವಂಥ ಸ್ಕಿಲ್ ನಮಗೆ ಗೊತ್ತಿರಬೇಕು. ಪದಗಳನ್ನು ಜಾಸ್ತಿ ಪುನರಾವರ್ತನೆ ಮಾಡಬೇಡಿ. ಸಣ್ಣ ಸಣ್ಣ ಪದಗಳನ್ನು ಪುನರಾವರ್ತನೆ ಮಾಡಿದ್ರು ಅಂದರೆ ನಿಮಗೆ ಅದು ಪದ ಕೌಂಟ್ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ, ಚೆನ್ನಾಗಿ ಬರೆಯೋಕ್ಕಾಗೋದಿಲ್ಲ. ಹಾಗಾದರೆ ಸಾರಾಂಶ ಬರೋಕ್ಕೆ ಹೇಗೆ ತಯಾರಿ ಮಾಡಬೇಕು ಅಂತ ಹೇಳಿದಾಗ, ದಿನಪತ್ರಿಕೆಗಳನ್ನು ದಿನ ಓದಿ ತಪ್ಪದೇ ಓದಬೇಕು. ಅವುಗಳನ್ನು ಓದಿ ಓದಿ ಶಬ್ದ ಸಂಪತ್ತನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಕನ್ನಡದಲ್ಲಿ ಶಬ್ದ ಸಂಪತ್ತು ಚೆನ್ನಾಗಿತ್ತು ಅಂತಂದರೆ ಚೆನ್ನಾಗಿ ಪ್ರಿಸೈಸ್ ಮಾಡ್ಬೋದು. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಓದಬೇಕು. ವಿಷಯವನ್ನು ಪದಗಳು ಸಿಗ್ತಾ ಇರ್ತವೆ, ನಾವು ನೇಚರಲ್ಲಿ ಹಲವಾರು ಪದಗಳನ್ನು ಕಲಿಯೋದಿರುತ್ತೆ, ಪದಗಳನ್ನು ಕಲಿಬೇಕು. ಎಷ್ಟು ಸ್ಪಷ್ಟವಾಗಿ ಪದಗಳನ್ನು ಕಲಿತೀರಾ ಅಷ್ಟು ಚೆನ್ನಾಗಿ ಮಾಡ್ಬೋದು. ಮತ್ತು ಪತ್ರಿಕೆಗಳಲ್ಲಿ ಬರುವ ಶೀರ್ಷಿಕೆಗಳನ್ನು ಚೆನ್ನಾಗಿ ಗಮನಿಸ್ಬೇಕು ಸರ್. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎಂತೆಂಥ ಒಳ್ಳೊಳ್ಳೆ ಹೆಡ್ಲೈನ್ಗಳನ್ನು ಕೊಟ್ಟಿರ್ತಾರೆ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ಬೇಕು ನೀವು. ಎಂತೆಂಥ ಒಳ್ಳೊಳ್ಳೆ ಹೆಡ್ಲೈನ್ಗಳು ಬರ್ತಾ ಇರ್ತವೆ ಅವೆಲ್ಲವನ್ನು ನೋಡಬೇಕು. ಪ್ರಾಸ ಪದಗಳನ್ನು ಬಳಸಿ ಹೆಡ್ಲೈನ್ಗಳನ್ನು ಮಾಡಿರ್ತಾರೆ. ಅಂತಹ ಶೀರ್ಷಿಕೆಗಳನ್ನು ಗಮನಿಸಿಕೊಂಡು ನೀವು ಅಭ್ಯಾಸ ಮಾಡಿದಿರಿ ಅಂತಂದರೆ ಖಂಡಿತವಾಗಲೂ ಅದು ನಿಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು, ಅಂಕಣಗಳನ್ನು ಸಣ್ಣ ಸಣ್ಣ ಪ್ಯಾರಾಗಳನ್ನು ಬರೆದುಕೊಂಡು ನೀವೇ ಸಂಕ್ಷಿಪ್ತಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಏನು ಅಂಕಣಗಳು ಬರ್ತವೆ, ಸಣ್ಣ ಸಣ್ಣ ಪ್ಯಾರಾಗಳು ಬರ್ತವೆ, ಅವುಗಳನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು, ಹೆಚ್ಚು ಹೆಚ್ಚು ಶಬ್ದ ಸಂಗ್ರಹ ಇದ್ದಷ್ಟು ನಿಮಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಸಕ್ಸಸ್ ಕೀ ಅಂತಕ್ಕಂಥದ್ದು. ಅದೇ ಎಷ್ಟು ಪದಗಳ ಸಂಗ್ರಹಣೆ ನಿಮಗೆ ಆಗ್ತಾ ಹೋಗುತ್ತೆ ಅಷ್ಟು ನಿಮಗೆ ಪ್ರಿಸೈಜಿಗೆ ತುಂಬ ಹೆಲ್ಪ್ ಆಗುತ್ತೆ.
ನೀವು ಹಲ ಸಣ್ಣ ಸಣ್ಣ ಲೇಖನಗಳನ್ನು ಸಣ್ಣ ಸಣ್ಣ ಪ್ಯಾರಾಗಳನ್ನು ಬರ್ಕೊಂಡು ಬರ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತಂದರೆ ಖಂಡಿತವಾಗ್ಲೂ ನೀವು ಈಸಿಯಾಗಿ ಈ ಪೇಪರ್ ಒಳಗೆ ಸಕ್ಸಸ್ ಸಾಧಿಸ್ಬೋದು. ಇಲ್ಲಿ 10ಕ್ಕೆ 8ರಿಂದ 9 ಅಂಕಗಳನ್ನು ಪಡ್ಕೋಬೋದು. ನೀವು ಯಾವಾಗ ಪ್ರಾಕ್ಟೀಸ್ ಮಾಡಲ್ಲ ಅದಾಗಲ್ಲ, ಮಾಡಿ ಪ್ರಾಕ್ಟೀಸ್ ಮಾಡಿ. ಯಾರಿಗಾರು ನಿಮ್ಮ ಅದರಲ್ಲಿ ಸಕ್ಸಸ್ ಆಗಿರ್ತಕ್ಕಂಥವ್ರು ನಿಮ್ಮ ಸರ್ಗಳಿದ್ದರೆ ಅವರಿಗೆ ತೋರಿಸಿ, ಸರ್ ಹಿಂಗೆ ಏನೋ ಟ್ರೈ ಮಾಡಿದ್ದೀನಿ ನಾವು ನೋಡಿ ಅಂಥೇಳಿ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಅದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ಚಿಹ್ನೆಗಳ ಬಗ್ಗೆ ಸ್ಪಷ್ಟತೆ ಇರಬೇಕು ಸ್ನೇಹಿತರೆ. ಪಂಚುವೇಕ್ಷನ್ ಮಾರ್ಕನ್ನು ನೀವು ಕಾಲಮ್ ಒಳಗೆ ಒಂದು ಪದ ಬರೆದಿದ್ದೀರಿ ಅಂತಂದರೆ ಪದ ಬರೆದಾಗ ಇಲ್ಲಿ ಒಂದು ಪದ ಬರೆದಿದ್ದೀರಾ, ಇಲ್ಲಿ ಒಂದು ಫುಲ್ ಸ್ಟಾಪ್ ಕೊಡೋದಿದೆ ಅಂದರೆ ಇಲ್ಲಿ ಕೊಟ್ಟುಬಿಡಿ, ನಡೆಯುತ್ತೆ. ಸೊ ಅದು ಏನು ನಿಮಗೆ ಸಮಸ್ಯೆ ಆಗಲ್ಲ, ಸಮಸ್ಯೆ ಆಗಲ್ಲ. ನೀವು ಪದಗಳನ್ನು ಕೊಡ್ಬೋದು. ಏನೋ ಚಿಹ್ನೆಗಳನ್ನು ಬಳಸುವಾಗ ಇಲ್ಲಿ ಕೊಟ್ಬಿಟ್ಟಿನಿ ಅಂತಂದರೆ ಮುಗೀತು, ಅದು ನಿಮಗೆ ಖಂಡಿತವಾಗಲೂ ಏನು ತಪ್ಪಲ್ಲ. ನೀವು ಮತ್ತೆ ಇದಕ್ಕೆ ಒಂದು ಚಿಹ್ನೆಗೆ ಒಂದು ಬೇರೆದು ಕೊಡ್ಬೇಕಂತಂದ್ರೆ ಇಲ್ಲ, ಚಿಹ್ನೆಗಳನ್ನು ಪದದ ಪಕ್ಕದಲ್ಲೇ ಕೊಡ್ಬೋದು, ಎಲ್ಲರೂ ಚಿಹ್ನೆಗಳನ್ನು ಕೊಡ್ಬೋದು, ಅದನ್ನು ಗಮನಿಸ್ಕೊಂಡಿರಿ. ಮತ್ತು ನೆಕ್ಸ್ಟು ಪಠ್ಯವನ್ನು ಓದಿ ಅದರ ಥೀಮು ಭಾವಾರ್ಥವನ್ನು ಅರ್ಥೈಸಿಕೊಳ್ಳುವಂಥ ಕೌಶಲ್ಯವನ್ನು ನೀವು ವೃದ್ಧಿ ಮಾಡ್ಕೋಬೇಕಾಗತ್ತೆ. ಒಂದು ಪಠ್ಯವನ್ನು ಓದಿ ಅದರ ಭಾವಾರ್ಥ ಏನಿದೆ ಅನ್ನೋದನ್ನು ಓದುವಂಥ ಕೌಶಲ್ಯವನ್ನು ನೀವು ವೃದ್ಧಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ವ್ಯಾಕರಣದಲ್ಲಿ ಪದಗಳನ್ನು ತಪ್ಪಿಲ್ಲದಂತೆ ಬರೆಯೋದನ್ನು ರೂಢಿ ಮಾಡ್ಕೊಳ್ಬೇಕು. ಬಾಕ್ಸ್ ಒಳಗೆ ಬರೀಬೇಕಾದರೂ ಕೂಡ ಕನ್ನಡ ಪದಗಳನ್ನು ತಪ್ಪಿಲ್ಲದಂತೆ ಬರೆಯೋದನ್ನು ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗುತ್ತೆ, ರೂಢಿಸಿಕೊಳ್ಬೇಕು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಹಾಗಾದರೆ ಸಾರಾಂಶ ಬರವಣಿಗೆಯಲ್ಲಿ ಕಡ್ಡಾಯವಾಗಿ ಯಾವುಗಳನ್ನು ಮಾಡಬಾರ್ದು ಅಂತಂದರೆ ಶೀರ್ಷಿಕೆಯನ್ನು ದೀರ್ಘ ಸಾಲಿನಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಬಾರ್ದು. ನಾನು ಹೇಳಿದ್ರ ಹಾಗೆ 3ರಿಂದ 4 ವರ್ಡ್ಗಳಿದ್ದರೆ ತುಂಬ ಬೆಟರ್, ಲಾಸ್ಟ್ ಅಂದರೆ 5 ಹೋಗಿ, ಜಾಸ್ತಿ ಹೋಗಬೇಡಿ. ದೀರ್ಘ ಸಾಲಿನಲ್ಲಿ ಬರಿಬೇಡಿ. ಕೇಳಿರುವ ಸಾರಾಂಶ, ಕೇಳಿರೋದು ಸಾರಾಂಶ ಮಾತ್ರ, ಅಲ್ಲಿ ವಿವರ ಅಲ್ಲ, ಅದ್ರ ಕುರಿತಾಗಿ ವಿವರ ಬರೀರಿ ಅಂತ ಅಲ್ಲ, ತಾತ್ಪರ್ಯವನ್ನು ಬರಿಬೇಕು. ಅದು ಏನಿದೆ ಅನ್ನೋದನ್ನು ತಾತ್ಪರ್ಯವನ್ನು ಬರಿಬೇಕು, ಅದರ ಕುರಿತಾಗಿ ಮಾಹಿತಿ ಅಲ್ಲ. ನೋಡ್ರಿ, ಜನಸಂಖ್ಯಾ ಸಮಸ್ಯೆಯ ಬಗ್ಗೆ ಏನೋ ಒಂದು ವಿಚಾರದ ಒಂದು ಎಸ್ಸೆ ಏನೋ ಪ್ರಿಸೈಸ್ ಮಾಡಿಕೊಟ್ಟಿದ್ದಾನೆ ಅಂದರೆ ಜನಸಂಖ್ಯೆಯ ಬಗ್ಗೆ ನಿಮಗೇನೇನು ಗೊತ್ತಾಯ್ತು ಅದನ್ನು ಬರೆಯೋದಲ್ಲ, ಅಲ್ಲಿ ಕೊಟ್ಟಿರ್ತಕ್ಕಂಥ ಏನಿದೆ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕಾಗಿರ್ತಕ್ಕಂಥದ್ದು. ನಿಮಗೇನು ಗೊತ್ತಿದೆ ಅದನ್ನು ಬರೀರಿ ಅಂತ ಹೇಳಿಲ್ಲ, ಕೊಟ್ಟಿರ್ತಕ್ಕಂಥ ವಿಷಯವನ್ನು ಸಾರಾಂಶವನ್ನು ಬರೀರಿ ಅಂತ ಹೇಳಿದ್ದಾನೆ, ಅದರ ತಾತ್ಪರ್ಯವನ್ನು ಬರಿಬೇಕು, ಅದು ಇಂಪಾರ್ಟೆಂಟ್. ವ್ಯಾಕರಣ ಮತ್ತು ಲೇಖನ ಚಿಹ್ನೆಗಳನ್ನು ತಪ್ಪಾಗಿ ಬಳಸಬೇಡಿ. ಎಲ್ಲಿ ಕ್ವಶನ್ ಮಾರ್ಕ್ ಬಳಸಬೇಕು, ಎಲ್ಲಿ ಫುಲ್ ಸ್ಟಾಪ್ ಬಳಸಬೇಕು, ಎಲ್ಲಿ ಆಶ್ಚರ್ಯ ಸೂಚಕ ಬಳಸಬೇಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ನಿಮ್ಮ ಮಾರ್ಕ್ಸ್ಗೆ ಕೌಂಟ್ ಆಗುತ್ತೆ. ನಿಗದಿತ ಪದಗಳಿಗಿಂತ ಜಾಸ್ತಿ ಬರಿಬೇಡಿ ಮತ್ತು ಅದಕ್ಕಿಂತ ಕಮ್ಮಿನೂ ಬರಿಬೇಡಿ. ಈಗ 600 ಪದಗಳಿಗೆ 200 ಪದಗಳಿಗೆ ಮಾಡ್ತಿರ್ತೀರ, ಇದಕ್ಕಿಂತ 200 ಪದಗಳಿಗಿಂತ ಕಮ್ಮಿನೂ ಬರಿಬೇಡಿ ಮತ್ತು 300 ಪದಗಳು ಅಂತೇಳಿ ಮಾಡಬೇಡಿ, ಅದು 1/2 ಆಗುತ್ತೆ ಅಲ್ಲಿಗೆ. ಸೊ ಜಾಸ್ತಿ ಬರಬೇಡಿ. ಜಾಸ್ತಿ ಮಾಡಿದಿರಿ ಅಂದರೆ ಅಂಕ ಕಳ್ಕೊಳ್ತೀರಾ, ಬಾಕ್ಸ್ಗಳನ್ನು ಜಾಸ್ತಿ ಕೊಟ್ಟಿರ್ತಾನೆ. ಸೊ ಜಾಸ್ತಿ ಬಾಕ್ಸ್ ಕೊಟ್ಟಿದ್ದಾನೆ ಅಂತೇಳಿ ಎಲ್ಲ ಬಾಕ್ಸ್ಗಳಲ್ಲಿ ಬರಿಬೇಕಾಗತಕ್ಕಂಥ ನೀಡಿಲ್ಲ, ನಿಮಗೆ ಎಷ್ಟು ಅದು ವಿಷಯ ಕೊಟ್ಟಿದ್ದಾನೆ ಅದನ್ನು ನೋಡಿಕೊಂಡು ವಿಚಾರ ಮಾಡಿ. ಮತ್ತು ಮುಖ್ಯವಾದ ಸಂಗತಿ ವಿಷಯಾಂತರ ಮಾಡಬಾರ್ದು, ತುಂಬ ಜನ ಅದನ್ನೇ ಮಾಡೋದು. ಈಗ ಯಾವುದೋ ಒಂದು ವಿಚಾರದಲ್ಲಿ ಒಂದು ಎಸ್ಸೆಯನ್ನು ಏನೋ ವಿಷಯ ವಸ್ತುವನ್ನು ಕೊಟ್ಟಿರ್ತಾನೆ, ಅದನ್ನು ನಾವು ಏನು ಮಾಡ್ತಿರ್ತೀವಿ ಅಂದರೆ ವಿಷಯಾಂತರ ಮಾಡ್ತಾ ಇರ್ತೀವಿ. ಯಾವುದನ್ನು ಕೊಟ್ಟಿದ್ದಾನೆ ಅಂತಕ್ಕಂಥದ್ದೇ ನಮಗೆ ಗೊತ್ತಿರಲ್ಲ, ವಿಷಯಾಂತರ ಮಾಡಿ ಬರಿತಾ ಇರ್ತೀವಿ. ಸೊ ಅದು ರಾಂಗ್ ಆಗುತ್ತೆ, ಅದನ್ನು ಮಾಡಬೇಡಿ. ಬಾಕ್ಸ್ಗಳನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ನಾವು ಪ್ರಿಸೈಸನ್ನು ಮಾಡಬಾರ್ದು. ಬಾಕ್ಸ್ಗಳನ್ನು ಹೊರತುಪಡಿಸಿ ಬೇರೆ ಯಾವ ಜಾಗದಲ್ಲೂ ಕೂಡ ಪ್ರಿಸೈಸನ್ನು ಮಾಡಬಾರ್ದು. ಬಾಕ್ಸ್ಗಳನ್ನು ಅದಕ್ಕೆ ಕೊಟ್ಟಿರೋದು, ತುಂಬ ಜನ ಹುಡುಗರಿಗೆ ಇದು ಗೊತ್ತಿರಲ್ಲ, ಬಾಕ್ಸ್ಗಳನ್ನು ಯಾವುದು ಕೊಟ್ಟಿದ್ದಾರೆ ಅಂಥೇಳಿ. ಬಾಕ್ಸ್ಗಳಲ್ಲೇ ಪ್ರಿಸೈಸನ್ನು ಮಾಡಬೇಕು ಸ್ನೇಹಿತರೆ, ಚೆನ್ನಾಗಿ ನೆನಪಿಟ್ಕೊಂಡಿರಿ. ಎಲ್ಲಿ ಬಾಕ್ಸ್ ಕೊಟ್ಟಿರ್ತಾರೆ ಅಲ್ಲೇ ಏನು ಮಾಡಬೇಕು ಅಂದರೆ ಪ್ರಿಸೈಸ್ ಮಾಡಿ ವರ್ಡ್ ಬೈ ವರ್ಡ್ ಬರಿತಾ ಹೋಗಬೇಕು, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಶೀರ್ಷಿಕೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು, 5 ಮಾರ್ಕ್ಸ್ ನಿಮ್ದು ಇಲ್ಲೇ ಡಿಸೈಡ್ ಆಗಿರುತ್ತೆ. ಅತ್ಯುತ್ತಮವಾದಂಥ ಶೀರ್ಷಿಕೆಯನ್ನು ಕೊಟ್ಟರೆ ಅಂದರೆ 5 ಮಾರ್ಕ್ಸ್ ಬಂದಿರುತ್ತೆ ನಿಮಗೆ. ಸೊ ಶೀರ್ಷಿಕೆಯನ್ನು ಸಂಕ್ಷಿಪ್ತಗೊಳಿಸಿ ಎಲ್ಲ ಬರೀರಿ, ಫಸ್ಟು ಸಂಕ್ಷಿಪ್ತಗೊಳಿಸಿ ಬರೀರಿ, ಆಮೇಲೆ ಲಾಸ್ಟಿಗೆ ಏನು ಮಾಡಿ ಅಂತಂದರೆ ಶೀರ್ಷಿಕೆಯನ್ನು ಕೊಡಿ. ಹೆಚ್ಚು ಹೆಚ್ಚು ಕನ್ನಡ ಪಠ್ಯಗಳನ್ನು ಅಭ್ಯಾಸ ಮಾಡಿ ಅತ್ಯುತ್ತಮವಾದಂಥ ಶೀರ್ಷಿಕೆಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳಿ. ಪ್ರಾಸ ಪದಗಳನ್ನು ಸಂಗ್ರಹಣೆ ಮಾಡ್ಕೊಳ್ಳಿ, ಪ್ರಾಸ ತ್ರಾಸ ಈ ಥರ, ಪ್ರಾಸ ತಾಸ ಅಂತ ಕರಿತೀವಿ ನೋಡಿ, ತ್ರಾಸ ಪ್ರಾಸ ಈ ಥರ ಅಂದರೆ ಕೊನೆಯ ಪದಗಳು ಒಂದೇ ಇರತಕ್ಕಂಥ ಪದಗಳು. ಕವನ ನಯನ, ಕವನ ನಯನ, ಜನನ ನೋಡಿ, ಈ ಥರ ಒಂದೇ ಪದಗಳು ಬರಬೇಕು ಕೊನೆಯಲ್ಲಿ, ಪ್ರಾಸ ಪದಗಳು ಅಂತೇಳಿ ಕರಿತೀವಿ. ಇವೆಲ್ಲ ಹಾಕಿದಾಗ ವಿಜ್ಞಾನ ಅಜ್ಞಾನ ಸುಜ್ಞಾನ ಸುಜ್ಞಾನ ನೋಡಿ, ಈ ಥರ ಪ್ರಾಸ ಪದಗಳು ಬರುವಂಥ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೀಗಿದ್ದಾಗ ನೀವು ಅತ್ಯುತ್ತಮವಾದಂಥ ನೋಡಿ, ನೀವು ನ್ಯೂಸ್ ಪೇಪರ್ಗಳನ್ನು ನೋಡಿದಾಗ ಅವ್ರು ಎಷ್ಟು ಚೆನ್ನಾಗಿ ಕೊಟ್ಟಿರ್ತಾರೆ ಅಂದರೆ ಶೀರ್ಷಿಕೆನ ನೋಡಿದಾಗಲೇ ಖುಷಿಯಾಗುತ್ತೆ. ಆ ಥರದ ಶೀರ್ಷಿಕೆಗಳನ್ನು ತುಂಬ ಪ್ರಾಕ್ಟೀಸ್ ಮಾಡಬೇಕು, ನೋಡಬೇಕು ನಾನು ಹೇಗೆ ಕೊಡಬೇಕು, ಯೋಚನೆ ಮಾಡಬೇಕು.
ನೀವು ಅದು ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ, ನೀವು ಶೀರ್ಷಿಕೆ ಕೊಟ್ಟು ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು, ಒಂದು ಯಾವುದೋ ಒಂದು ವಿಷಯವನ್ನು ತಗೊಂಡು ಶೀರ್ಷಿಕೆ ಕೊಟ್ಟು ಇದು ಸರಿ ಹೊಂದುತ್ತಾ ಇಲ್ಲೋ ಅಂಥೇಳಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸಕ್ಸಸ್ ಅಂತಕ್ಕಂಥ ಸಿಗುತ್ತೆ. ಈ ಪೇಪರಲ್ಲಿ ಸಕ್ಸಸ್ ಸಿಗೋದೇ ಹಾಗೆ ನಿಮಗೆ. ಸ್ನೇಹಿತರೆ, ಈಗ ಆಲ್ರೆಡಿ ಮೂರು ವೀಡಿಯೋಸ್ಗಳನ್ನು ನಿಮಗೆ PSI ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ಮೂರು ವೀಡಿಯೋಗಳಲ್ಲಿ ಒಂಚೂರು ತಿಳಿಸುವಂಥ ಪ್ರಯತ್ನವನ್ನು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂಥ ನಿಟ್ಟಿನಲ್ಲಿ ಗುರುದೇವ IAS KS ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ನೀಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಹಾಗೆ ನಿಮಗೆ ಇಲ್ಲಿ ಈಗ ಆಲ್ರೆಡಿ ಹೇಳಿರೋ ಹಾಗೆ ಗುರುದೇವ IAS KS ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ನಲ್ಲೂ ನಮ್ಮ ಜೊತೆ ಲಿಂಕಲ್ಲಿರಿ ಅಂತ ಹೇಳ್ತಾ ಇಲ್ಲಿ ಬರ್ತಕ್ಕಂಥ ಎಲ್ಲ ಮಾಹಿತಿಯನ್ನು, ಜಾಬ್ ನೋಟಿಫಿಕೇಶನ್ಸು, ಮ್ಯಾಗ್ಝಿನ್ಗಳ ಬಗ್ಗೆ ಮಾಹಿತಿ, ಕರೆಂಟ್ ಅಫೇರ್ಸ್ಗಳ ಮಾಹಿತಿ ಎಲ್ಲವನ್ನು ನೀವು ಪಡ್ಕೊಳ್ತಾ ಹೋಗ್ತೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ, ಸಕ್ಸಸ್ ಅಂತಕ್ಕಂಥದ್ದು ನಿಮಗೆ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.